ಸ್ವಾಮಿಗಳೇ, ಎಲ್ಲರೂ ನಿಮ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಕ್ಕ ಹೋಯ್ತಾ ಇದ್ರೆ ಒಂದ್ ಗೇಣದ ಸೊಂಟನ್ನು ಬಗ್ಗಿಸ್ತಾ ಹೊಂಟದ್ನಲ್ಲ ಅವನು. ಹೋಗ್ತಿರು ಮಾಡ್ತೀನಿ, ಜೀವನ ಪರ್ಯಂತ ನರಳೋ ಶಿಕ್ಷೆ ಕೊಡ್ತೀನಿ. ನಮ್ ಹುಡ್ಗನು ಒಸಿ ನೋಡ್ಲಿ ಖುಷಿ ಪಡ್ಲಿ, ಎತ್ತಿ ತೋರ್ಸವ್ವ ಮುಖವ. ಸನ್ಯಾಸಿಗೂ ಸಂಸಾರಿಗೂ ವ್ಯತ್ಯಾಸ ಏನ್ ಗೊತ್ತೇ? ಗೊತ್ತಿಲ್ಲ. ಹುಲಿ ಚರ್ಮದ ಮೇಲೆ ಮಲಗೋನು ಸನ್ಯಾಸಿ, ಹುಲಿ ಜೊತೆಯಲ್ಲೇ ಮಲಗೋನು ಸಂಸಾರಿ. ಲೋ ಆನಂದ, ಸ್ವಾಮಿಗಳ ಆಶೀರ್ವಾದ ತಕೊಳ್ಳೋ. ಇವನ್ ಯಾವ ಸೀಮೆ ಸ್ವಾಮಿ ಅಂತ ನಾನ್ ಇವನ್ ಕಾಲ್ ಬಿಡ್ಬೇಕು. ಇವತ್ತು ಪ್ರಸ್ತುತ ಕಾರ್ಯ ನಡೆದ್ರೆ ನಿನ್ ವಂಶನೇ ನಿರ್ವಂಶ ಆಗುತ್ತೆ ಅಂತ ಹೇಳೋ. ಆನಂದನ್ ಪ್ರಸ್ತಾ ನಿಂತೋಯ್ತಂತೆ, ಇನ್ ಮ್ಯಾಕೆ ಅವನ ಎಂಟ್ರ ಪಕ್ಕ ಮಲಗೋಂಗೆ ಇಲ್ವತ್ತೆ? ಒಂದ್ಕಿಂತ ಸ್ವಾಮಿಗಳು ಪಾದ ಪೂಜೆ ಮಾಡೋದ್ರಿಂದ ಏನ್ ನಿನ್ ಕಿರೀಟ ಬಿದ್ದೋಯ್ತದ? ಭಾವನೆಗಳು ಬದಲಾದ್ರೆ ಬದುಕು ಬದಲಾಗುತ್ತೆ. ಟ್ರೈ ಮಾಡೋಣ, ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ನಿಲ್ಸ್ಬಿಡಣ. ಆಸು, ಸೆಕ್ಸ್, ಸಕ್ಸಸ್ ಯಾವ್ದು ಶಾಶ್ವತ ಅಲ್ಲ. ಕಲ್ಲ, ನೀವ್ ಕೈ ಬಿಟ್ಟಿಲ್ಲ ಅಂದ್ರೆ ನಾನು ಜ್ವರ ಕೂಕೊಂಡ್ಬಿಡ್ತೀನಿ. ಲೋ ಆನಂದ, ಕಡಿತಾಯ್ತಾ? ತಡ್ಕೊಳಕಾಗಲ್ವಾ ಮದುವೆಗಂತ? ಹುಡುಗಿ ಬಿಟಿ ನೋಡಿ, ಇವನು ಯಾವಳಿಗಾದ್ರೂ ಸೀಟಿ ಹೊರದು ಈಟಿ ಎತ್ಕೊಂಡು ತಂತಿ ಮೀಟಕ್ ಹೋಗ್ಬಿಟ್ರೆ ತುಂಬಾ ಕಷ್ಟ ಕಣಯ್ಯ. ಅಜ್ಜನ್ ಸ್ವಾಮಿಗಳ ಇಷ್ಟೊಂದು ಬೆವರ್ತಾ ಇದ್ದೀರಿ. ಮನುಷ್ಯ ಆದವನು ಆಗಾಗ ಬೆರೆತು ಬೆವರ್ತಾ ಇರ್ಬೇಕು. ಈ ಬೆವರೋದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ ಕೆಂಚ. ಈ ಮುನಿಸ್ವಾಮಿ ಮನ್ಸು ಮಾಡಿದ್ರೆ ನವಗ್ರಹಗಳಿಗೂ ನವರಂಧ್ರದಲ್ಲಿ ನೀರಿಳಿಸ್ಬಿಡ್ತಾನೆ. ಆವಿ ಬರೇ ಸ್ವಾಮಿ ಸಿಂಕಿತ ಅಲ್ಲ, ಸಮಾಜನ ತಿದ್ದೋ ಕೆಲಸ ಯಾರೇ ಮಾಡಿದ್ರು ಅವ್ರ ಸ್ವಾಮೀಜಿನೇ, ಉಳಿದವ್ರೆಲ್ಲ ಡುಬಾಕೋರು. ಮತ್ತೆ ನೀವು ಸ್ವಾಮಿಗಳು ಯಾಕೋ ಅಳ್ಳಾಡಿಸ್ತವ್ರೆ? ಅವ್ರು ಅಳ್ಳಾಡಿಸ್ತವ್ರೆ ಅಂದ್ರೆ ಏನೋ ಒಂದು ಉದುರ್ತದೆ ಅಂತ ಅರ್ಥ.